ಅಭಿಮಾನಿಗಳು ಸೇರಿ ಮತ್ತೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಪಕ್ಷೇತರನಾಗಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿಕೊಂಡು. ಆದರೂ ನಾಳೆ ಬೆಳಿಗ್ಗೆ 10 ಗಂಟೆಯ ತನಕ ಹಿರಿಯರಿಗೆ ಮತ್ತೊಂದು ಅವಕಾಶವನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ನನಗಿರೋದಿಷ್ಟೇ, ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸಂಘ ಪರಿವಾರದ ವತ್ತಸ್ಸಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರದಂತೆ ಕಳೆದ 35 ವರ್ಷಗಳಿಂದ ನನ್ನ ಜೀವನಕ್ಕಿಂತ ಹೆಚ್ಚಾಗಿ ಸಂಘ ಅನ್ನೋದನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಸಮಾಜ ಅಂತ ಹೇಳಿಕೊಂಡು ದುಡಿದುಕೊಂಡು ಬಂದವನು ನಾನು. ಯಾವ ಕಾರಣಕ್ಕೋಸ್ಕರ ನನಗೆ ಸೀಟು ನಿರಾಕರಣೆ ಆಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಬೇಕು. ಕೇವಲ ಕೇಂದ್ರದವರ ಮೇಲೆ ಗೂಬೆ ಕೂರಿಸಿ ಇದು ಕೇಂದ್ರದ ಪ್ರಮುಖರ ನಿರ್ಧಾರ, ಯಾವುದೋ ಒಂದು ಸರ್ವೆಯ ವರದಿ, ಇದನ್ನು ನಾನು ಯಾವುದೇ ಕಾರಣಕ್ಕೆ ಒಪ್ಪಿಕೊಳ್ಳಿಕ್ಕೆ ತಯಾರೇ ಇಲ್ಲ, ಸಿದ್ಧನೇ ಇಲ್ಲ. ಇಲ್ಲಿನ ಪ್ರಮುಖರ ಮೇಲೆ ನಂದಿರು ನಂದು ಕೊಡಿರುವಂಥ ಹೇಗೆ ಕೃಷ್ಣಪಾಲೆಮಾರವರನ್ನೇ ಸ್ಪಷ್ಟವಾಗಿ ಹೇಳಿದರು, ಹಾಗೆಯೇ ನಾನು ಕೂಡ ಹೇಳುವಂಥದ್ದು. ಕಳೆದ ಚುನಾವಣೆ ಸಂದರ್ಭದಲ್ಲಿ, ಅದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಮಸ್ಯೆ ಪರಿಹಾರ ಮಾಡಲಿ ಕೂಡ ನಾನೇ ಹೋಗಿಕೊಂಡು ಇಡೀ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಮನೆ ಸಂಸದರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಕೆಲಸವನ್ನು ನಿರ್ವಹಣೆ ಮಾಡಿದ್ದೇನೆ. ಸಂಘದ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನು ಪ್ರಾಮಾಣಿಕವಾಗಿ ಎಲ್ಲ ಹೋರಾಟಗಳನ್ನು ನಿರ್ವಹಣೆ ಮಾಡಿದ್ದೇನೆ. ಇವತ್ತು ಸೀಟು ನಿರಾಕರಣೆ ನನ್ನ ಮನಸ್ಸಲ್ಲಿರುವಂಥ ಭಾವನೆ. ಇದಕ್ಕೆ ಮನೆ ಸಂಸದರು ಹಾಗೂ ಸ್ಥಳೀಯ ಸಂಘದ ಪ್ರಮುಖರಾದಂತಹ ಇವತ್ತು ಸಂಘದ ಪ್ರಾಂತ ಜವಾಬ್ದಾರಿ ಇರುವಂತಹ ಪಿ ಎಸ್ ಪ್ರಕಾಶ್ ಅವರು ಅನ್ನೋದು ನನ್ನ ಸ್ಪಷ್ಟವಾದ ಭಾವನೆ ಇರುವಂಥದ್ದು. ಹಾಗಾಗಿ ಅವರೇ ನನಗೆ ಸ್ಪಷ್ಟಪಡಿಸಬೇಕು, ಯಾವ ಕಾರಣಕ್ಕೋಸ್ಕರ ನನಗೆ ಸೀಟು ನಿರಾಕರಣೆ ಆಗಿದೆ ಸ್ಪಷ್ಟಪಡಿಸಬೇಕು. ಆಗಿರುವ ತಪ್ಪನ್ನು ತಿದ್ದಿಕೊಳ್ಳಿಕ್ಕೆ ಈಗಲೂ ಅವರಿಗೆ ಅವಕಾಶ ಇದೆ. ಖಂಡಿತವಾಗಿ ನನ್ನ ಈ ಹೋರಾಟಕ್ಕೆ ಬೆಲೆ ಕೊಟ್ಟು ಮತ್ತೆ ಇದನ್ನು ಬದಲಾವಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇನೆ. ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಸರಿಯಾಗಿ ನಮ್ಮನ್ನು ವಿಶ್ವಾಸಗೊಳ್ಳುವಂಥ ಕೆಲಸವನ್ನು ಮಾಡದಿದ್ದರೆ, ನಮಗೆ ನ್ಯಾಯವನ್ನು ಒದಗಿಸಿಕೊಡುವ ಕೆಲಸವನ್ನು ಮಾಡದಿದ್ದರೆ, ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ಆಗದ ಹಾಗೆ, ಕಾರ್ಯಕರ್ತರಿಗೆ ಯಾವುದೇ ನೋವಾಗದ ಹಾಗೆ, ಯಾಕೆಂತ ಕೇಳಿದರೆ ನನ್ನನ್ನು ಕಾರ್ಯಕರ್ತರು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಹೊರತು ಯಾವುದೇ ನಾಯಕರ ಕೃಪಾಕಟಾಕ್ಷೆಯಿಂದ ಅಥವಾ ಯಾರದೋ ಹಿರಿಯರ ಇದರಿಂದ ಬಂದವನಲ್ಲ. ನಾನು ಕಾರ್ಯಕರ್ತರ ಜೊತೆ ಜೊತೆಯಲ್ಲಿ ನಿಂತುಕೊಂಡು ನನಗೆ ಬೆಂಬಲವನ್ನು ಕೊಟ್ಟದ್ರಿಂದ ಇವತ್ತು ಈ ಒಂದು ಹಂತದಲ್ಲಿ ನಾನು ಬಂದು ತಲುಪಿದ್ದೇನೆ. ಹಾಗಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಯಾವುದೇ ರೀತಿ ಧಕ್ಕೆ ಆಗದ ರೀತಿಯಲ್ಲಿ 10 ಗಂಟೆ ತನಕ ಕಾದು ಆವತ್ತಿನ ಹೊತ್ತು ಯಾವುದೇ ಬರದಿದ್ದರೆ ಆ ನಂತರ ನನ್ನ ನಿರ್ಧಾರವನ್ನು ಮಾಧ್ಯಮದ ಮುಖಾಂತರ ಎಲ್ಲ ಬಂಧುಗಳಿಗೆ ತಿಳಿಸುವನಿದ್ದೇನೆ. ಅದನ್ನು ಕಾರ್ಯಕರ್ತರು ಅದರ ಹಾಗೆ ನಡೀಬೇಕು ಅಂತ ಹೇಳಿಕೊಂಡು ಆ ಸಂದರ್ಭದಲ್ಲಿ ವಿನಂತಿಯನ್ನು